ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ಪೆ ರಫ್ ಮಾಡಿರುವಂಥದ್ದು ಒನ್ ಥರ್ಡ್ ಟೀ ಸ್ಪೂನು ಚಾಟ್ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ ಹಾಗೆ ಒನ್ ಟೀ ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನು ದೇಸಿ ಗೀ ಹಾಕ್ಕೊಳ್ಳಿ ಪ್ಯೂರ್ ಗೀ ಟೇಬಲ್ ಸ್ಪೂನ್ ಅದು ಅಲ್ಲಿ ತೋರ್ಸಿರೋದು ಹ್ಞೂ ಮತ್ತು ಅದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಬಿಟ್ಟು ಘೀನ ತುಪ್ಪನ್ನು ಚೆನ್ನಾಗಿ ರೋ ಇದಕ್ಕೆ ರವೆಗೆ ಉಜ್ಜಿ ಇವಾಗ ನೋಡಿ ಶೇಪ್ ಹೋಲ್ಡ್ ಮಾಡುತ್ತೆ ನೋಡಿ ಹೌದಾ ಚೆನ್ನಾಗಿ ಉಜ್ಜೆಯ ಹಾಂ ಈಗ ಅದಕ್ಕೆ ಹಗೂರ ಮೆತ್ತ ಮೆತ್ತಿಗೆ ಒಂದು ಚೂರು ಚೂರು ನೀರು ಹಾಕ್ಕೊಂಡು ತುಂಬ ಹಾಕ್ಕೋಬೇಡಿ ಮೆತ್ತ ಮೆತ್ತೆಗೆ ಹಾಕ್ಕೊಂಡು ಸ್ವಲ್ಪ 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 ಹಾಕ್ಕೊಂಡು ಅದನ್ನು ಸಾಫ್ಟಾಗಿ ಒಂದು ಹಿಟ್ಟು ಮುದ್ದು ಹಿಟ್ಟು ಮಾಡಿ ನೋಡಿ ಸಾಫ್ಟಾಗಿ ಆಯಿತು ಹೌದಾ ಬೇಕಾದರೆ ಆಮೇಲೂ ಹಾಕೋಬೋದು ಈಗ ಅದನ್ನು ಅದಕ್ಕೆ ಒಂದೇ ಒಂದು ಟೀ ಸ್ಪೂನು ಎಣ್ಣೆ ಹಾಕಿಬಿಟ್ಟು ಪೂರ್ತಿ ಹಿಟ್ಟಿಗೆ ಸವರ್ಬಿಟ್ಟು ಮುಚ್ಚಲ ಮುಚ್ಚಿಬಿಟ್ಟು ಥರ್ಟಿ ಮಿನಿಟ್ಸ್ ರೆಸ್ಟ್ ಇಡಿ ಮೂವತ್ತು ನಿಮಿಷ ರೆಸ್ಟ್ ಮಾಡಿ ಈಗ ರೆಸ್ಟ್ ಮಾಡಿ ಆದಮೇಲೆ ಅದು ಸಾಫ್ಟಾಗಿ ಇಲ್ಲದೇ ಇದ್ರೆ ನಾವು ಒಂಚೂರು ನೀರು ಹಾಕ್ಬೇಕಾಗುತ್ತೆ ತುಂಬಾ ಸಾಫ್ಟಾಗಿದೆ ಬೇಕಂತಿಲ್ಲ ಈಗ ಚಿಕ್ಕ ಚಿಕ್ಕ ವಾಲ್ಸು ಗೋಲಿ ಅಷ್ಟು ದೊಡ್ಡದು ಹಿಟ್ಟನ್ನ ತೆಗೆದುಬಿಟ್ಟು ಅದನ್ನು ಉದ್ದ ಉದ್ದಕ್ಕೆ ಸಿಲಿಂಡ್ರ್ ಮಾಡಿಬಿಟ್ಟು ಫೋರ್ಕ್ ಇರತ್ತಲ್ಲ ಫೋರ್ಕಿನ ಬ್ಯಾಕ್ ಸೈಡಲ್ಲಿ ಪ್ರೆಸ್ ಮಾಡ್ಕೊಳ್ಳಿ ಅದನ್ನು ಡಿಸೈನ್ ಅದು ಅಷ್ಟು ಡಿಸೈನ್ ಬರಬೇಕು ಆ ನಾಲ್ಕು ಇದ್ರದ್ದು ಹಲ್ಲದ್ದು ಡಿಸೈನ್ ಬರಬೇಕು ನೋಡಿ ಅದು ಹ್ಞೂ ಹಾಗೆ ಮಾಡಿಬಿಟ್ಟು ಎರಡು ಎಂಡನ್ನು ಹೀಗೆ ಜಾಯಿನ್ ಮಾಡಿ ಹೀಗೆ ಸರಿಯಾಗಿ ಜಾಯಿನ್ ಮಾಡಿ ಮತ್ತು ಇಲ್ಲದೇ ಇದ್ದರೆ ಅದು ಎಣ್ಣೆಲಿ ಹಾಕಿದಾಗ ಬಿಟ್ಬಿಡತ್ತೆ ಇವಾಗ ನೋಡಿ ನಾನು ಎಷ್ಟೊಂದು ಮಾಡಿಟ್ಟಿದ್ದೀನಿ ಪ್ಲೇಟಲ್ಲಿ ಹಾಕಿ ಈಗ ಎಣ್ಣೆ ಬಿಸಿಯಾಗಿದೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಕಾದಿದೆ ನಾನು ಆಲ್ರೆಡಿ ಮಾಡಿದಿಂದ ಎಣ್ಣೆ ಸ್ವಲ್ಪ ಡರ್ಟಿ ಕಾಣುತ್ತೆ ಈಗ ಅದಕ್ಕೆ ಎಷ್ಟು ನಿಮ್ಮ ಎಣ್ಣೆಲಿ ಹಿಡಿಸತ್ತೋ ಅಷ್ಟು ನಾವು ಮಾಡಿಟ್ಟಿರೋ ಕುಲ್ಕುಲನ್ನ ಹಾಕಿ ಅದಕ್ಕೆ ಕುಲ್ಕುಲ್ ಅಂತ ಹೇಳೋದು ಹ್ಞೂ ಈಗ ಕುಲ್ಕುಲ್ ಮೇಲೆ ನೀವು ಮೀಡಿಯಮಿಗೆ ಮಾಡಿ ಫ್ಲೇಮ್ನ ಮೀಡಿಯಮಿಗೆ ಸ್ವಿಚ್ ಮಾಡಿ ಫ್ಲೇಮ್ನ ಮತ್ತು ಸ್ಟೀರ್ ಮಾಡಿ ಫ್ಲಿಪ್ ಆ್ಯಂಡ್ ಫ್ರೈ ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿಬಿಟ್ಟೆ ಅದನ್ನು ಕರಿಬೇಕಾಗುತ್ತೆ ಎಣ್ಣೆಲಿ ಅದು ಬ್ರೌನ್ ಆಗಲಿ ಮತ್ತು ಸೀಜ್ಲಿಂಗ್ ಸ್ಟಾಪ್ ಆಗಲಿ ಅಲ್ಲಿಗೆ ಅದು ಕ್ರಿಸ್ಪಿ ಆಗುತ್ತೆ ನೋಡಿ ಈಗ ಹಾಗೆ ಮಾಡಿ ಈಗ ಆಲ್ಮೋಸ್ಟ್ ಆಗ್ತಾ ಬಂತು ಬ್ರೌನ್ ಆಗ್ತಾ ಇದೆ ಈಗ ಇವಾಗ ಅದನ್ನು ಮೆಸ್ಟ್ ಸ್ಪ್ಯಾಟ್ಯೂಲಾಗೆ ಸ್ಪ್ಯಾಟುಲಾನಲ್ಲಿ ತೆಗೀರಿ ಅಲ್ಲ ಅಥವಾ ಇನ್ನೊಂದು ಸ್ಪ್ಯಾಟುಲಾದಿಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಡ್ರೈನ್ ಮಾಡಿಬಿಡಿ ಆಯ್ತಲ್ಲ ಈಗ ಕ್ರಿಸ್ಪಿ ಆಗಿದೆ ಈಗ ಅದನ್ನು ಸ್ಪ್ಯಾಟುಲಾ ಇದಕ್ಕೆ ಕೊಲೆಂಡರ್ಗೆ ಟ್ರಾನ್ಸ್ಫರ್ ಮಾಡಿ ಆ ಸ್ಪ್ಯಾಟುಲಾಯಿಂದ ಮಾಡಿಟ್ಟಿದ್ದೀನಿ ನಾನು ಆಲ್ರೆಡಿ ಹಾಂ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಟೀ ಬಾಯ್ಲ್ ಹಾಕಿದ್ರೆ ಕರಗಿಬಿಡುತ್ತೆ ಹಾಂ ಇದು ದಿವಾಲಿ ಸ್ನಾಕು ಒಳ್ಳೊಳ್ಳೆ ರೆಸಿಪಿ ಬರುತ್ತೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಲವು ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚಕ್ಲಿ ಇದು ಎಲ್ಲ ಪ್ಲೀಸ್ ಚೆಕ್ ಮಾಡಿ